ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಾವು ಮುಂದಾಲೋಚನೆ ಇರದೆ ಯಾವುದೇ ಕೆಲಸವನ್ನು ಮಾಡಬಾರದು. ಅದಕ್ಕೆ ಒಂದು ಉತ್ತಮವಾದ ಉದಾಹರಣೆ ನಾನು ನಿಮಗೆ ಕೊಡುತ್ತೇನೆ. ಒಂದು ಕಾಗೆ ದೊಡ್ಡ ಸಮುದ್ರ ತೀರದಲ್ಲಿ ಆಹಾರ ಹುಡುಕುತ್ತಾ ಇತ್ತು. ಅದರ ಕಣ್ಣಿಗೆ ಒಂದು ಚಿಪ್ಪು ಹುಳ ಕಾಣಿಸಿತು. ಚಿಪ್ಪಿನ ಮೇಲೆ ಅನೇಕ ಸಾರಿ ಕುಟ್ಟಿದರೂ ಕೂಡ ಅದು ಹೊಡೆಯುವುದಿಲ್ಲ. ಕಾಗೆಯ ಈ ಪ್ರಯತ್ನವನ್ನು ಸಮೀಪದಲ್ಲೇ ಕೂತಿದ್ದ ಹದ್ದು ನೋಡುತ್ತಿತ್ತು. ಅದು ಕಾಗೆಗೆ ಹೀಗೆ ಹೇಳಿತು, ಬಲ ಹಾಕಿ ಮಾಡಲು ಆಗದೇ ಇರುವುದನ್ನು ಉಪಾಯದಿಂದ ಮಾಡಬಹುದು. ಆ ಚಿಪ್ಪು ಪ್ರಾಣಿಯನ್ನು ಮೇಲಕ್ಕೆ ಎತ್ತಿಕೊಂಡು ಹೋಗು, ಆ ಬಂಡೆಯ ಮೇಲೆ ಬೀಳಿಸು, ಚಿಪ್ಪು ಒಡೆಯುತ್ತದೆ, ಹುಳ ಹೊರಗೆ ಬರುತ್ತದೆ ಎಂದು ಸಲಹೆ ನೀಡಿತು. ಅದರ ಮಾತಿನಂತೆಯೇ ಬಂಡೆಯ ಮೇಲೆ ಚಿಪ್ಪು ಹುಳವನ್ನು ಕಾಗೆ ಬೀಳಿಸಿತು. ಆದರೆ ಕಾಗೆಗೆ ಆ ಹುಳ ಸಿಗಲೇ ಇಲ್ಲ. ಯಾಕೆ ಹೇಳಿ, ಹದ್ದು ಅಷ್ಟರಲ್ಲಿ ಬಂದು ಆ ಹುಳವನ್ನು ಎತ್ತಿಕೊಂಡು ಹೋಗಿ ಪರಾರಿಯಾಯಿತು. ಹೀಗೆ ಕಾಗೆಯು ಒಂದು ಬಾರಿ ಯೋಚನೆ ಮಾಡಿದ್ದರೆ ಅದು ಪಡೆದ ಫಲ ಅದಕ್ಕೆ ದೊರೆಯುತ್ತಿತ್ತು. ಆದರೆ ಮುಂದಾಲೋಚನೆ ಇಲ್ಲದೆ ಯಾರೋ ಹೇಳಿದ ಮಾತನ್ನು ಕೇಳಿದ್ದಕ್ಕೆ ಅದರ ಫಲ ಬೇರೆಯವರು ತೆಗೆದುಕೊಂಡು ಹೋದರು. ಅದಕ್ಕೆ ನೀವು ಕೂಡ ಇಂತಹ ಸನ್ನಿವೇಶಗಳಲ್ಲಿ ಎಚ್ಚರಿಕೆಯಿಂದ ಇರಿ. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ, ಸಂಬಂಧಗಳು ಎನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ. ನೀವೆಂದು ಪದೇ ಪದೇ ಒಬ್ಬರಿಗೆ ನಿಮ್ಮನ್ನು ಅರ್ಥ ಮಾಡಿಸುವ ಅವಶ್ಯಕತೆ ಇಲ್ಲ. ಏಕೆಂದರೆ ನಿಮ್ಮವರು ಎನ್ನುವರು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ನಿಜವಾಗಿಯೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಒಂದು ಹಂತದವರೆಗೆ ನೋವುಗಳನ್ನು ಸಹಿಸಿಕೊಳ್ಳಬಹುದು, ಆದರೆ ನಂತರ ಮನುಷ್ಯ ಮೌನವಾಗಿ ಬಿಡುತ್ತಾನೆ. ಆಮೇಲೆ ಯಾರನ್ನು ದೂಷಿಸುವುದೂ ಇಲ್ಲ, ಯಾರನ್ನು ನಿರೀಕ್ಷೆಯೂ ಕೂಡ ಮಾಡುವುದಿಲ್ಲ. ಸಮಯ ಮತ್ತು ನಗು ಎಂಬುದು ಜೀವನದ ವಿಚಿತ್ರಗಳು. ಕೆಲವು ಸಮಯ ನಮಗೆ ನಗುವುದನ್ನೇ ಮರೆಸಿಬಿಡುತ್ತದೆ, ಮತ್ತೆ ಕೆಲವೊಮ್ಮೆ ನಗುವು ನಮಗೆ ಸಮಯವನ್ನೇ ಮರೆಸಿಬಿಡುತ್ತದೆ. ಹೀಗೆ ಜೀವನದಲ್ಲಿ ಏಳು ಬೀಳುಗಳು ಸರ್ವೇ ಸಾಮಾನ್ಯವಾಗಿ ನಮ್ಮಲ್ಲಿ ನಡೆಯುತ್ತಿರುತ್ತದೆ. ಆದರೆ ಯಾವುದು ಕೂಡ ಶಾಶ್ವತವಲ್ಲ, ಯಾವುದು ಕೂಡ ನಶ್ವರವಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಬದುಕಿದಾಗ ಮಾತ್ರ ಜೀವನ ಅರ್ಥವಾಗುತ್ತದೆ, ಸುಖವಾಗಿಯೂ ಇರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಇದನ್ನೇ ಅಲ್ಲವೇ ಎಲ್ಲರಿಗೂ ತಿಳಿಸಿರುವುದು. ಅವನನ್ನೇ ಪಾಲಿಸೋಣ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.